ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಮೀಟು ಆರೋಪ ಬಂದಿದೆ ಖ್ಯಾತ ನಟಿ ಆಶಿತಾ ತಾವು ಸಿನಿಮಾ ಇಂಡಸ್ಟ್ರಿ ತೊರೆಯುವುದಕ್ಕೆ ಕಾರಣ ಏನು ಎಂಬುದನ್ನ ಜಗದ್ ಜಾಹೀರು ಮಾಡಿದ್ದಾರೆ ಕಾಂಪ್ರಮೈಸ್ ಆಗಿ ಕರಿಯರ್ ಮುಂದುವರಿಸುವುದಕ್ಕೆ ಇಷ್ಟ ಇರಲಿಲ್ಲ ಅನ್ನೋದನ್ನ ಪ್ರಸ್ತಾಪಿಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಮೀಟು ಬಿರುಗಾಳಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಬಾಯ್ ಬಿಟ್ರು ನಟಿ ಆಶಿತಾ ಎರಡು ಸಾವಿರದ ಇಸ್ವಿಯಲ್ಲಿ ಭಾರಿ ಬೇಡಿಕೆಯಲ್ಲಿದ್ದ ನಟಿ ಆಶಿತಾ ಆ ಕಾಲದಲ್ಲಿ ಈ ಬೋಲ್ಡ್ ಬ್ಯೂಟಿಫುಲ್ ನಟಿ ಬಾಲಿವುಡ್ ನಟಿಯರಿಗೆ ಸೆಡ್ಡು ಹೊಡೆಯುವಂತಿದ್ರು ಆದರೆ ರೋಡ್ ರೋಮಿಯೋ ಚಿತ್ರವೇ ಕೊನೆ ಈಗ ಸುಮಾರು ಹದಿನೈದು ವರ್ಷಗಳಾಯ್ತು ಮತ್ತೆ ಬಣ್ಣವನ್ನ ಹಚ್ಚಲೇ ಇಲ್ಲ ಇದೀಗ ಆಶ್ರಿತ ಅವಕಾಶಗಳಿದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಯನ್ನ ತಾವು ತೊರೆದಿದ್ಯಾಕೆ ಅನ್ನುವ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ನಾನು ಕಾಂಪ್ರಮೈಸ್ ಆಗ್ಲಿಲ್ಲ ಆ ಕಾರಣಕ್ಕೆ ಸಿನಿಮಾ ಬಿಟ್ಟೆ ಅಸಲಿಗೆ ಸುಗಮವಾಗಿ ಸಾಕ್ತಾ ಇದ್ದ ಆಶ್ರಿತ ಸಿನಿಮಾ ಕರಿಯರ್ಗೆ ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ಕಾಂಪ್ರಮೈಸ್ ಆಗುವ ಬೇಡಿಕೆಗಳು ಬರ್ತಿದ್ವಂತೆ ಅದನ್ನವರು ಅನ್ವಾಂಟೆಡ್ ಬೇಡಿಕೆ ಅಂತಿದ್ದಾರೆ ರಾಜಕೀಯ ರಿಯಲ್ ಎಸ್ಟೇಟ್ನವರು ಸಿನಿಮಾಗೆ ಬರೋದಕ್ಕೆ ಪ್ರಾರಂಭಿಸಿದಾಗ ಸಿನಿಮಾ ಕಮರ್ಷಿಯಲ್ ಆಗೋದಕ್ಕೆ ಪ್ರಾರಂಭವಾಯಿತು ನಟಿಯರಿಗೆ ಮೀಟು ಬೇಡಿಕೆಗಳು ಬರೋದಕ್ಕೆ ಶುರುವಾಯ್ತು ಅಂತಾರೆ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಆಶಿತಾ ನೀಡಿದಂತಹ ಸಂದರ್ಶನದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ತಮಗಾದ ಕೆಟ್ಟ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ನಾನು ಶುರು ಮಾಡಿದಾಗ ಆ ಬಿಚ್ಚಿಟ್ಟಿದ್ದಾರೆಲ್ಲ ನನಗೆ ಅಷ್ಟೊಂದು ಇಶ್ಯೂಸ್ ಬರಲಿಲ್ಲ ಇಶ್ಯೂ ಏನಂದ್ರೆ ಸಿನಿಮಾ ಸ್ವಲ್ಪ ಕಮರ್ಷಿಯಲ್ ಆಗಕ್ಕೆ ಶುರು ಆಯ್ತು ಅಲ್ಲಿ ಕಮರ್ಷಿಯಲ್ ಹೇಗಾಯ್ತು ಅಂದ್ರೆ ಐ ಥಿಂಕ್ ಐ ಕ್ಯಾನ್ ಬಿ ಡೈರೆಕ್ಟ್ ಸೊ ಹೊರಗಿಂದ ಪ್ರೊಡ್ಯೂಸರ್ಸ್ ಜಾಸ್ತಿ ರಿಯಲ್ ಎಸ್ಟೇಟ್ ಸೈಡ್ ಇಂದ ಪೊಲಿಟಿಕಲ್ ಸೈಡ್ ರುಚಿ ಅಲ್ಲದೆ ಬೇರೆ ಬೇರೆ ಜನ ಕ್ಷಿ ಬರಕ್ ಶುರು ಆದ್ರು ಆ ಟೈಮ್ ಅಲ್ಲಿ ಬೇರೆ ತರ ಡಿಮಾಂಡ್ ಶುರು ಆಯ್ತು ಐ ವೆರಿ ಓಪನ್ ಅಬೌಟ್ ಇಟ್ ಬೇರೆ ತರ ಡಿಮಾಂಡ್ ಶುರು ಆಯ್ತು ಸಾಲು ಸಾಲು ಅವಕಾಶಗಳಿದ್ರೂ ಕೂಡ ಆಶ್ರಿತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದಕ್ಕೆ ತಮಗಾಗ್ಲಿಲ್ಲ ಅನ್ನೋದಾಗಿ ಹೇಳಿಕೊಂಡಿದ್ದಾರೆ ಇದೀಗ ಬಣ್ಣದ ಲೋಕದಿಂದ ಬಹುದೂರನೇ ಉಳಿದಿರುವಂತಹ ಆಶ್ರಿತ ತಮಗಾದ ಕೆಟ್ಟ ಅನುಭವವನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಏಳರ ರೋಡ್ ರೋಮಿಯೋ ಚಿತ್ರವೇ ಕೊನೆ ಆಶ್ರಿತ ಬಣ್ಣ ಹಚ್ಚೋದು ನಿಲ್ಲಿಸ್ಬಿಟ್ರು ಹಾಟ್ ಬೀಟ್ಸ್ ಬಾಬಾರೋ ರಸಿಕಾ ಸೇರಿ ಹಲವು ಚಿತ್ರಗಳಲ್ಲಿ ಆಶ್ರಿತ ಅಭಿನಯಿಸಿದ್ರು ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಎಷ್ಟೋ ಜನ ಕೇಳ್ತಾರೆ ದಟ್ ನೀನು ಸಿನಿಮಾ ಇದಕ್ ಮಾಡಲಿಲ್ಲ ಅದಕ್ಕೆ ಮಾಡಲಿಲ್ಲ ನೀನ್ ಯು ಲಾಸ್ಟ್ ಎನ್ ಆಪರ್ಚುನಿಟಿ ಅಂತ ಟ್ರಸ್ಟ್ ಮಿ ಟು ಡೇ ಇಫ್ ದಿ ಗಿ ಮಿ ಗುಡ್ ಆಪರ್ಚುನಿಟಿ ಆಮ್ ರೆಡಿ ಟು ಡೂ ಇಟ್ ಬಟ್ ಒನ್ಲಿ ಥಿಂಗ್ ಇಸ್ ಈ ಚಾಲೆಂಜಸ್ ನಾನು ಫೇಸ್ ಮಾಡಕ್ಕಾಗ್ಲಿಲ್ಲ ಐ ಡೋಂಟ್ ಕಮ ವಿತ್ ದಟ್ ಬ್ಯಾಕ್ ಗ್ರೌಂಡ್ ನಾನು ಸಿನಿಮಾ ಡೆಸ್ಪಿರೇಷನ್ ಅನ್ಹೆಲ್ತಿ ಡಿಮಾಂಡ್ಸ್ ಅನ್ಫುಲ್ಫಿಲ್ ಇವತ್ತು ಮಾಡಲ್ಲೂ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಗ್ರೆಟ್ ಇಲ್ಲ ಬಿಕಾಸ್ ಟುಡೇ ಐ ಕೆನ್ ಫೇಸ್ ಮೈ ಸೆಲ್ಫ್ ಇನ್ ದಿರರ್ ಅದನ್ನ ಮಾಡಲಿಲ್ಲ ಅಂತ ರೆಕೈಸ್ ಮೀ ಬೈ ಮೈ ನೇಮ್ ಎಷ್ಟೋ ಜನ ನನಗೆ ಜನಿತ ಅಲ್ವಾ ಯಾಕೆ ಮಾಡಬಾರ್ದು ಇವಾಗ ಈಗ ಏನಾಗೋಗಿದೆ ಸೊಸೈಟಿನಲ್ಲಿ ತೀರಾ ಕಾಮನ್ ಅನ್ನೋ ರೀತಿನಲ್ಲಿ ಆಗೋಗ್ಬಿಟ್ಟಿದೆ ಬರೀ ಸಿನಿಮಾ ಅಂತಾನೆ ಅಲ್ಲ ನೀವು ಯಾವುದೇ ಫೀಲ್ಡ್ಗೆ ಹೋದ್ರು ಅಲ್ಲಿ ಈ ಥರದ ಹೆರಸ್ಮೆಂಟ್ ಅನ್ನೋದ್ ಇದ್ದೇ ಇರುತ್ತೆ ಈಗ ಆಶಿತಾ ಅವರೇ ಹೇಳ್ದಂಗೆ ಅವ್ರನ್ನ ಅವ್ರು ಬದಲಾಯಿಸ್ಕೊಂಡಿದ್ದಾರೆ ಅವ್ರಿಗೆ ಬೇಡ ಅಂತ ಅನಿಸಿದೆ ಅಂದ್ರೆ ಆ ತರದೇನೋ ಒಂದಷ್ಟೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದು ಇದು ಆ ಆದಾಗ ಬೇಡ ಅಂತ ಅವ್ರು ಬೇಡ ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ಹೋಗಿದ್ದಾರೆ ಡಿಸಿಷನ್ ಕರೇಜ್ ಇರೋರು ಬೇರೆ ರೀತಿಯೂ ಹ್ಯಾಂಡಲ್ ಮಾಡ್ತಾರೆ ಅದನ್ನ ಇಲ್ಡ್ ಆಗಬೇಕಾಗಿಲ್ಲ ನಮ್ಮ ಸ್ವಾಭಿಮಾನನ ನಮ್ಮ ನಮ್ಮ ನಾವು ಯಾರಿಗೂ ಕಾಂಪ್ರಮೈಸ್ ಆಗುವಂಥದ್ದು ಈ ಹಿಂದೆ ಶ್ರುತಿ ಹರಿಹರನ್ ಅರ್ಜುನ್ ಸರ್ಜಾ ಮೇಲಿರುವ ಆರೋಪವಂತೂ ಭಾರಿ ಸದ್ದು ಮಾಡಿತ್ತು ಈ ನಡುವೆ ಆಶ್ರಿತ ಯಾರ ಹೆಸರನ್ನೂ ಹೇಳದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೀಟು ಬಾಂಬ್ ಸಿಡಿಸಿದ್ದಾರೆ ಭಾರತೀಯ ಫಿಲ್ಮ್ ಬ್ಯೂರೋ ಪಬ್ಲಿಕ್ ಟಿವಿ